ದೇಶದ ಯೂನಿವರ್ಸಿಟಿಗಳು ಶರವೇಗದಲ್ಲಿ ಭಾರತವನ್ನು ಇಂಡಿಯಾವಾಗಿ ಬದಲಿಸುತ್ತಿವೆ. ಇಂಡಿಯಾವನ್ನು ಮರಳಿ ಭಾರತವಾಗಿಸಲು ಉದಯವಾಗುತ್ತಿದೆ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠ. ಲೋಕದ ಇತರ ಯೂನಿವರ್ಸಿಟಿಗಳಲ್ಲಿ ಆಧುನಿಕ ವಿದ್ಯಾಭ್ಯಾಸ ಮಾತ್ರವೇ ಲಭ್ಯ, ಪಾರಂಪರಿಕ ಗುರುಕುಲಗಳಲ್ಲಿ ಪ್ರಾಚೀನ ವಿದ್ಯಾಭ್ಯಾಸ ಮಾತ್ರವೇ ಲಭ್ಯ. ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದಲ್ಲಿ ಎರಡು ಸಮರಸವಾಗಿ ಲಭ್ಯ. ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದ ಅಡಿಯಲ್ಲಿ ಚಿಕ್ಕ ಮಕ್ಕಳಿಗೆ ಅಧ್ಯಯನಾವಕಾಶವಿದೆ, ಯುವಕರಿಗೆ ಅಧ್ಯಯನಾವಕಾಶವಿದೆ, ಹಿರಿಯರಿಗೂ ಅಧ್ಯಯನಾವಕಾಶವಿದೆ. ಹೀಗೆ ಸರ್ವ ವಯಸ್ಕರಿಗೂ ಅಧ್ಯಯನಾವಕಾಶವು ಅನ್ಯ ಸಂಸ್ಥೆಗಳಲ್ಲಿ ದುರ್ಲಭ. ಯೂನಿವರ್ಸಿಟಿಗಳು ಒಂದು ತಲೆಮಾರಿಗೆ ನೂರಾರು, ವಿಶ್ವವಿದ್ಯಾಪೀಠವು ನೂರಾರು ತಲೆಮಾರಿಗೆ ಒಂದು. ಇತರ ವಿಶ್ವವಿದ್ಯಾಲಯಗಳ ಶಿಕ್ಷಣ ಸ್ವಾರ್ಥ ಕೇಂದ್ರಿತ. ಅಲ್ಲಿ ಶಿಕ್ಷಕರಿಗೆ ಶಿಕ್ಷಣವೆಂದರೆ ವರ್ತಮಾನದ ಹೊಟ್ಟೆಪಾಡು, ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವು ಭವಿಷ್ಯದ ಹೊಟ್ಟೆಪಾಡು. ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದ ಕಲ್ಪನೆಯು ದೇಶ ಕೇಂದ್ರಿತ. ಇಲ್ಲಿ ಶಿಕ್ಷಣವು ಜೀವನ ಸಾಧನ ಮಾತ್ರವಲ್ಲ, ದೇಶ ಧರ್ಮಗಳ ರಕ್ಷಣೆಗೆ ಸಾಧನ. ಸಾಮಾನ್ಯವಾಗಿ ಇಂದಿನ ಯೂನಿವರ್ಸಿಟಿಗಳಿರುವುದು ಮಾಯಾನಗರಿಗಳ ಮೋಹ ಪ್ರಪಂಚದಲ್ಲಿ. ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠವು ನಿರ್ಮಿತವಾಗುತ್ತಿರುವುದು ಮಾಯೆಯ ಮೀರಿದ ಮಹಾದೇವನ ಮಹಾಕ್ಷೇತ್ರದಲ್ಲಿ, ಗೋಕರ್ಣದಲ್ಲಿ. ಮಾಮೂಲಿ ಯೂನಿವರ್ಸಿಟಿಗಳಲ್ಲಿ ಪಾಶ್ಚಿಮಾತ್ಯರ ಪ್ರತಿರೂಪರಾದ ಪದವೀಧರರ ನಿರ್ಮಾಣ, ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದಲ್ಲಿ ಭಾರತೀಯ ವಿದ್ಯೆ ಕಲೆಗಳನ್ನು ಅರೆದು ಕುಡಿದ ಭಾರತೀಯತೆಯನ್ನೇ ಉಸಿರಾಡುವ, ಭಾರತೀಯತೆಯನ್ನುಸುರುವ ದೇಶಭಕ್ತರ ಧರ್ಮಯೋಧರ ನಿರ್ಮಾಣ. ಸಾಮಾನ್ಯ ಯೂನಿವರ್ಸಿಟಿಗಳಲ್ಲಿ ಸಾಮಾನ್ಯವಾಗಿ ನಡೆಯುವುದು ಭಾರತೀಯವಲ್ಲದ, ಭಾರತೀಯತೆಯನ್ನೊಲ್ಲದ, ಭಾರತೀಯತೆಗೆ ಸಲ್ಲದ ಶಿಕ್ಷಣ. ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದಲ್ಲಿ ನಡೆಯುವುದು ಅಳಿದ, ಅಳಿವಿನಂಚಿನಲ್ಲಿರುವ ಭಾರತೀಯ ವಿದ್ಯೆ ಕಲೆಗಳ ಪುನರುಜ್ಜೀವನ. ವಿಶ್ವವಿದ್ಯಾಲಯವೆಂದರೆ ಎಲ್ಲ ನೈಜ ವಿದ್ಯೆಗಳ ನೆಲೆ ಎಂದರ್ಥ. ಈ ಅರ್ಥವು ಪೂರ್ಣವಾಗಿ ಅನ್ವಯಿಸುವುದು ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠಕ್ಕೆ, ಮತ್ತೆಲ್ಲ ಯೂನಿವರ್ಸಿಟಿಗಳು. ಹಾಗಾಗಿ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠ ಯೂನಿವರ್ಸಿಟಿಯಲ್ಲ, ಅದಕ್ಕಿಂತ ಶ್ರೇಷ್ಠ.